ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ಸ್ವಾಗತ. ಗೆಳೆಯರೇ, ನೀವು ಕೂಡ ರೈತರಾಗಿದ್ದರೆ ಸಾಲ ಮನ್ನಾ ಕುರಿತು ಬಂದಿರುವ ಇದೀಗ ತಾನೇ ಬಂದಿರುವ ರೈತರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಫ್ರೆಂಡ್ಸ್, 10 ದಿನಗಳಲ್ಲಿ ರೈತರ 100,000 ವರೆಗೆ ಸಾಲ ಮನ್ನಾ ಆಗಲಿದೆ. ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಫ್ರೆಂಡ್ಸ್. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ನ ಒತ್ತಿ. ಗೆಳೆಯರೇ, ಇದರಿಂದ ನಾವು ಹಾಕುವ ಎಲ್ಲ ಹೊಸ ಯೋಜನೆಗಳ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ. ಹೌದು ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ಸಾಲ ಮನ್ನಾ ಕುರಿತು ಹಲವಾರು ಒಂದು ಗೊಂದಲಗಳು ಈಗಾಗಲೇ ನಮ್ಮ BJP ಸರ್ಕಾರದಿಂದ ಸೃಷ್ಟಿಯಾಗಿತ್ತು. ಹಲವಾರು ರೈತರ ಸಾಲ ಮನ್ನಾ ಆಗದೆ ಪೆಂಡಿಂಗ್ ಉಳಿದಿತ್ತು ಮತ್ತು ಹಲವಾರು ರೈತರಿಗೆ ಬಂದ ಹಣ ಮತ್ತೆ ರಿಟರ್ನ್ ಆಗಿ ಗೌರ್ಮೆಂಟ್ಗೆ ಹೋಗಿತ್ತು. ಇದೇ ಕುರಿತು ಒಂದು ಮುಖ್ಯವಾದ ಮಾಹಿತಿ ಇಂದು ಬಿಡುಗಡೆ ಮಾಡಿದ್ದಾರೆ ನಮ್ಮ ಯಡಿಯೂರಪ್ಪನವರ ಸರ್ಕಾರದಿಂದ. ಈ ಒಂದು ವಿಡಿಯೋದಲ್ಲಿ ಆ ಒಂದು ನ್ಯೂಸ್ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಗೆಳೆಯರೇ, ನೀವು ಕೂಡ ಏನಾದರೂ ಜ್ಯೋತಿಷದ ಪರಿಹಾರಕ್ಕಾಗಿ ಏನಾದರೂ ಹುಡುಕ್ತಾ ಇದ್ರೆ, ಜ್ಯೋತಿಷದ ಸಲಹೆಗಳು ನಿಮಗೇನಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಮ್ಮ ಪಂಡಿತ್ ವಿನಯ್ ಕುಮಾರ್ ಗುರುಜಿಯವರಿಗೆ ಒಮ್ಮೆ ಕರೆ ಮಾಡಿ. ಹೌದು ಗೆಳೆಯರೇ, ನೀವು ಒಮ್ಮೆ ಕರೆ ಮಾಡುವ ಮೂಲಕ ನಿಮ್ಮ ಮನೆಯಲ್ಲಿನ ಎಲ್ಲ ಒಂದು ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೊಡ್ತಾರೆ. ಹೌದು ಗೆಳೆಯರೇ, ತುಂಬಾ ಜನ ಈಗಾಗಲೇ ಕರೆ ಮಾಡಿ ತಮ್ಮ ಮನೆಯಲ್ಲಿ ಆಗ್ತಾರೋ ಉದ್ಯೋಗ ಸಮಸ್ಯೆ ಆಗಿರ್ಬೋದು, ದಾಂಪತ್ಯ ಸಮಸ್ಯೆ ಆಗಿರ್ಬೋದು, ಎಲ್ಲ ಒಂದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕಂದ್ರೆ ತಪ್ಪದೇ ಸ್ಕ್ರೀನ್ ಮೇಲೆ ಕಾಣ್ತಾರೋ ವಿನಯ್ ಕುಮಾರ್ ಗುರುಜಿಯವರಿಗೆ ಒಮ್ಮೆ ಕರೆ ಮಾಡಿ. ಬನ್ನಿ ಗೆಳೆಯರೇ, ನಮ್ಮ ರಾಜ್ಯದ ರೈತರ ಸಾಲ ಮನ್ನಾ ಕುರಿತು ಇದೀಗ ತಾನೇ ಬಂದಿರುವ ಒಂದು ಬ್ರೇಕಿಂಗ್ ನ್ಯೂಸ್ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್. ಹೌದು, ಎಲ್ಲ ಒಂದು ಸಹಕಾರ ಸಂಘಗಳಿಂದ ರೈತರು ಪಡೆದುಕೊಂಡಿರುವ 1,00,000 ರೂಪಾಯಿ ವರೆಗಿನ ಬೆಳೆ ಸಾಲ ಮನ್ನಾ ಯೋಜನೆಯಲ್ಲಿ ಸಮರ್ಪಕ ದಾಖಲೆಗಳನ್ನು ಸಲ್ಲಿಸದೇ ಇರುವ ಒಂದು ಕಾರಣಕ್ಕೆ 1,70,000 ರೈತರ ಒಂದು ಅರ್ಹತೆ ಗುರುತಿಸಲು ಇನ್ನೂ ಸಾಧ್ಯವಾಗಿಲ್ಲ ಎನ್ನುವ ಮಾಹಿತಿನ ಎಸ್ಟಿ ಸೋಮಶೇಖರ್ ಅವರು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಈಗಾಗಲೇ ಎಡಮ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ರೈತರ ಸಾಲ ಮನ್ನಾ ಆಗಿತ್ತು. ಆದರೆ ಇನ್ನೂ ಹಲವಾರು ರೈತರ ಸಾಲ ಮನ್ನಾ ಆಗದೆ ಪೆಂಡಿಂಗ್ ಉಳಿದಿತ್ತು ಅಂತಲೇ ಹೇಳಬಹುದು. ಕೇವಲ 50,000 ರಿಂದ 75,000 ವರೆಗೆ ಮಾತ್ರ ಮನ್ನಾ ಆಗಿತ್ತು ಮತ್ತು ಹಲವಾರು ರೈತರಿಗೆ ಬಂದ ಹಣ ಮತ್ತೆ ಗೌರ್ಮೆಂಟ್ಗೆ ವಾಪಸ್ ಕೂಡ ಹೋಗಿತ್ತು. ಇಂಥ ಒಂದು ಪ್ರಕರಣಗಳು ದಾಖಲಾಗಿದ್ದರಿಂದ ರೈತರಲ್ಲಿ ಹಲವಾರು ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಫ್ರೆಂಡ್ಸ್, ಗೆಳೆಯರೇ, ನಿಮ್ಮದು ಏನಾದರೂ ಕೂಡ ಸಾಲ ಏನಾದರೂ ಮನ್ನಾ ಆಗಿದ್ರೆ ಎಸ್ ಅಥವಾ ನೋ ಎನ್ನುವ ಮೂಲಕ ತಪ್ಪದೇ ನಮಗೆ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತು ಇದೇ ಒಂದು ಯೋಗ ರೈತರ ಅರ್ಹತೆಯನ್ನು ಗುರುತಿಸಲು ಮತ್ತು ರೈತರ ಒಂದು ಪಟ್ಟಿಗಳನ್ನು ಪರಿಶೀಲನೆ ಮಾಡಲು 15 ಅಕ್ಟೋಬರ್ ಒಳಗೆ ಒಂದು ಕೊನೆಯ ತೀರ್ಮಾನವನ್ನು ನೀಡಬೇಕು ಎನ್ನುವ ಮೂಲಕ ಸಹಕಾರ ಇಲಾಖೆ ನಿರ್ಧಾರ ಮಾಡಿದೆ. ಹೌದು ಗೆಳೆಯರೇ, ಇದೇ ಒಂದು ಅಕ್ಟೋಬರ್ 15 ಒಳಗೆ ವಿಲೇವಾರಿ ಮಾಡಲು ಸಹಕಾರ ಇಲಾಖೆ ಈಗಾಗಲೇ ನಿರ್ಧಾರ ಕೂಡ ಮಾಡಿದ್ದು, ಎಲ್ಲ ಒಂದು ಅರ್ಹತೆ ಇರುವ ಒಂದು ರೈತರ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಕೂಡ ಮಾಡಲಾಗುವುದು. ಈ ಒಂದು ಯೋಜನೆಯಲ್ಲಿ ಈಗಾಗಲೇ 16 ಲಕ್ಷಕ್ಕೂ ಹೆಚ್ಚಿನ ಒಂದು ರೈತರು ಅರ್ಹ ಎಂದು ಗುರುತಿಸಲಾಗಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ 16,41,000 ರೈತರ ಸಾಲ ಮನ್ನಾ ಆಗುವುದು ಖಚಿತ ಎಂದು ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಇದೇ ಕುರಿತು ಮಾತನಾಡಿದ ಅವರು, 7,637 ಕೋಟಿ ರೂಪಾಯಿಗಳು ಈಗಾಗಲೇ ಸಾಲವನ್ನು ಮನ್ನಾ ಮಾಡಲಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಸರ್ಕಾರ 2018 ಮತ್ತು 2019 2,600 ಕೋಟಿ ಮತ್ತು 2019 ಮತ್ತು 2020 5,092 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾಗಾಗಿ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇದೇ ಕುರಿತು ಸಾಲ ಮನ್ನಾಗೆ ಅರ್ಹತೆ ಇರುವ ಒಂದು ರೈತರು ಇನ್ನು ನಮ್ಮ ಕರ್ನಾಟಕದಲ್ಲಿ 1,67,851 ರೈತರು ಇದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ರೈತರನ್ನ ಯಾವ ಒಂದು ಕಾರಣಕ್ಕೆ ಸಾಲ ಮನ್ನಾಗೆ ಪರಿಗಣಿಸಿಲ್ಲ ಎನ್ನುವ ಒಂದು ಮಾಹಿತಿಯನ್ನು ಕೂಡ ಇವಾಗ ಪಟ್ಟಿಯನ್ನು ಸಿದ್ಧ ಮಾಡಬೇಕು ಎನ್ನುವ ಮೂಲಕ ಸಹಕಾರ ಇಲಾಖೆ ನಿರ್ಧಾರ ಕೂಡ ಮಾಡಿದೆ. ಫ್ರೆಂಡ್ಸ್, ಇನ್ನು 2,638 ರೈತರ ಮಾಹಿತಿ ಸಹಕಾರ ಇಲಾಖೆಗೆ ಸಿಕ್ಕೇ ಇಲ್ಲ ಎನ್ನುವ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಹೌದು ಗೆಳೆಯರೇ, ನಮ್ಮ ಕರ್ನಾಟಕದ ಒಂದು ಬಿಗ್ ಅಪ್ಡೇಟ್ ಕೂಡ ಆಗಿತ್ತು ಇದೇ ಒಂದು ರೈತರ ಸಾಲ ಮನ್ನಾ ಕುರಿತು. ಮತ್ತು ಹಲವಾರು ರೈತರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು RTC ದಾಖಲೆಗಳು ದೃಢೀಕರಣ ಆಗಿಲ್ಲ ಎನ್ನುವ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಹೌದು ಗೆಳೆಯರೇ, ಇದೇ ಒಂದು ಪಟ್ಟಿಯಲ್ಲಿ 23,000ಕ್ಕೂ ಹೆಚ್ಚಿನ ಒಂದು ರೈತರು ಇದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಬಂದಿದೆ. ಫ್ರೆಂಡ್ಸ್, ಇನ್ನು 4,331 ರೈತರ ಸ್ವಯಂ ದೃಢೀಕರಣ ಪತ್ರ ಕೂಡ ಸ್ಕ್ಯಾನ್ ಆಗಿಲ್ಲ ಎನ್ನುವ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಾಬ್ಲಮ್ಗಳು ಬ್ಯಾಂಕ್ನಿಂದ ಆಗಿರ್ಬೋದು, ಯಾವುದೇ ಒಂದು ಸರ್ವರ್ನಲ್ಲಿ ಆಗ್ತಾ ಇರೋ ಒಂದು ಸಮಸ್ಯೆಗಳನ್ನು ಇದೇ 15 ಒಳಗೆ ಪರಿಶೀಲನೆ ಮಾಡಲಾಗುವುದು ಎನ್ನುವ ಮಾಹಿತಿನ ಸಹಕಾರ ಇಲಾಖೆ ಕೊಟ್ಟಿದೆ. ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ದು ನೀವು ಕೂಡ ಏನಾದರೂ ಬ್ಯಾಂಕ್ನಲ್ಲಿ ಸಾಲ ಮಾಡಿದರೆ ಇದೇ ಒಂದು 15 ಒಳಗೆ ಸಾಲ ಮನ್ನಾ ಕುರಿತು ರೈತರಿಗೆ ಬಿಗ್ ಗುಡ್ ನ್ಯೂಸ್ ಬರುತ್ತೆ. ಗೆಳೆಯರೇ, ಈ ವಿಡಿಯೋ ಇಷ್ಟೇ ಇತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಕುರಿತು ಸಾಲ ಮನ್ನಾದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳು ನಮ್ಮ ಚಾನಲ್ನ ಮೂಲಕ ನಿಮಗೆ ಮೊದಲು ಸಿಗುತ್ತೆ. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.